ತಂದೆ ತಾಯಿ ಇಲ್ಲದ ಕಂದ, ನಿನ್ನಿಂದ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಚಾರಿತ್ರ್ಯ ಸಹಜ ನೋಡ ಗುಹೇಶ್ವರ. ತಾಯಿ ತಂದೆ ಇದ್ರ ದೇವರಲ್ಲ, ಅವರು ಗುರು, ಮಹಾಗುರು, ದೊಡ್ಡ ವ್ಯಕ್ತಿಗಳು ಅನ್ನಿಸ್ಕೋತಾರೆ. ಬಸವಣ್ಣ ದೇವರಲ್ಲ, ಯೇಸು ಕ್ರಿಸ್ತ ದೇವರಲ್ಲ, ಮೊಹಮ್ಮದ್ ಪೈಗಂಬರ್ ದೇವರಲ್ಲ, ದೊಡ್ಡ ದೊಡ್ಡ ಸಂತರು, ಶರೀಫರು, ಸಾಧಕರು ಅವರೆಲ್ಲ ನಾವು ದೇವರಲ್ಲ, ಅವರು ಗುರುವಿನ ರೂಪದಲ್ಲಿ ಮಾರ್ಗದರ್ಶಕರಾಗಿ ನಮಗೆ ತೋರ್ತಾರೆ. ಅದಕ್ಕೆ ದೇವರ ಬಗ್ಗೆ ನಮಗಿರುವಂಥ ಭಾಳ ಕೆಟ್ಟ ಕಲ್ಪನೆಗಳನ್ನು, ಸುಳ್ಳು ನಂಬಿಕೆಗಳನ್ನು ನಾವು ಅದನ್ನು ಹೋಗಲಾಡಿಸಿ ದೇವರನ್ನು ಅರಿಬೇಕಾದ್ರೆ ಏನು ಮಾಡಬೇಕು ಅಂದರೆ ವಚನಗಳನ್ನು ಓದ್ಬೇಕ್ರಿ. ಅಕ್ಕನ ವಚನ ಓದಬೇಕು, ಬಸವಣ್ಣವರ ವಚನ, ಹಡಪದ ಅಪ್ಪಣ್ಣ, ಐದಕ್ಕಿ ಲಕ್ಕಮ್ಮ, ಅಂಬಿಗರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ನುಲಿಯ ಚಂದಯ್ಯ, ಕುಂಬಾರ ಗುಂಡಯ್ಯ, ಒಬ್ಬರ ಇಬ್ಬರ್ರಿ, ಎಷ್ಟು ಶರಣ ಶರಣೀಯರು ಆಗಿ ಹೋದರು. ಅದಕ್ಕೆ ವಚನ ಸಾಹಿತ್ಯವನ್ನು ಓದಿದ್ರೆ ನಮಗೆ ಭಗವಂತ ಅಂದರೆ ಯಾರು ಅಂತ ನಮಗೆ ಕಲ್ಪನಾ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂಗೆ ಒಂದ್ಸಲ ಮಠದೊಳಗೆ ಸ್ವಾಮಿಗಳು ಪರಮ ಪೂಜ್ಯರು ಕೂತಿದ್ರು. ಒಬ್ಬ ಎಮ್ ಎ ಕಲಿತಂಥ ಯುವಕ ಬಂದ, ಎಮ್ ಎ ಪದವೀಧರ, ಪಿ ಎಚ್ ಡಿ ಮಾಡಿದಂಥ ಪದವೀಧರ. ಆ ಪದವೀಧರ ಬಂದು ಸ್ವಾಮಿಗಳ ಪಾದಕ್ಕೆ ಅಡ್ಡ ಬಿದ್ದನ್ರಿ. ಶರಣಾರ್ಥಿ ಬುದ್ಧಿಜಿ ಅಂಥೇಳಿ ನಮಸ್ಕಾರ ಮಾಡ್ದ. ಅವಾಗ ಆ ಸ್ವಾಮಿಗಳು ಕೇಳಿದ್ರು, ಏನಪ್ಪ ಬಾ ಕೂಡು ಅಂತಂದರು. ಏನಿಲ್ಲರಿ ಅಪ್ಪರ, ನನಗೊಂದು ಸಮಸ್ಯೆ ಭಾಳ ಕಡಾಕತ್ತದ್ರಿ. ಏನು ಕಡಾಕತ್ತದಪ್ಪ? ಏ ಭಾಳ ಸಮಸ್ಯೆ ಕಡಾಕತ್ತದ್ರಿ, ಎಷ್ಟು ವರ್ಷ ಆಯಿತು ತಲೆಯಾಗ ಹುಳ ಬಿದ್ದಂಗಾಗ್ಯದ, ಎಷ್ಟು ಪುಸ್ತಕ ಓದೀನಿ, ಎಷ್ಟು ಗ್ರಂಥಗಳನ್ನು ಓದೀನಿ, ಆದರೂ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಏನಪ್ಪ ಅಂಥದು? ಅಲ್ರಿ ಅಪ್ಪರ, ಇಷ್ಟೆಲ್ಲ ಪುರಾಣ ಹೇಳ್ತೀರಿ, ಪ್ರವಚನ ಹೇಳ್ತೀರಿ, ನಾ ಇಷ್ಟೆಲ್ಲ ಓದೀನಿ, ದೇವ್ರದಾನನ್ರಿ ಅಂತ ಕೇಳ್ದವ ಯುವಕ, ದೇವ್ರದಾನನ್ರಿ ಅಂದ್ರು. ಆಗ ಸ್ವಾಮೀಜಿಯವರು ಅಂದರು, ಯಾಕಪ್ಪ ಹಿಂಗೆ ಸಂಶಯ ಪಡ್ತಿ, ದೇವ್ರದಾನ, ದೇವ್ರು ಖಂಡಿತ ಅದಾನೆ, ಯಾಕಿಲ್ಲ ಅಂದ ಕೂಡಲೇ ಅವ ಕೇಳ್ದ, ಅದಾನ್ರಿ ಹಂಗಾದ್ರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸಂಗಿಲ್ಲರಿ ಅಂದವ ಎಮ್ ಎ ಕಲಿತ ಯುವಕ, ನನ್ನ ಕಣ್ಣಿಗೆ ಯಾಕೆ ಕಾಣಿಸಂಗಿಲ್ಲ? ಅವಾಗ ಅಪ್ಪರು ಕೇಳಿದ್ರು, ತಮ್ಮ ನಿನಗೆ ಬುದ್ಧಿ ಐತೇನಪ್ಪ ಅಂದರು. ಬುದ್ಧಿ ಐತಿ? ಏ ಐತ್ರಿ ಅಂದ್ರು. ಇದ್ರೆ ನನಗೆ ಯಾಕೆ ಕಾಣಿಸಂಗಿಲ್ಲ ಅಂದ್ರು ಅವ್ರ ಅಪ್ಪರು. ನಿನ್ನ ಬುದ್ಧಿ ಯಾಕೆ ಕಾಣಿಸಂಗಿಲ್ಲ ನನಗಂದ್ರು. ಹಾಂ, ಅದಕ್ಕೆ ನಾವು ಹೇಳ್ತಿರ್ತೀವಿ ನೋಡ್ರಿ, ಯಪ್ಪ ಇವತ್ತೇನು ಸಾಯಂಗ ತಲೆನೋವು ಸಾಕತ್ತದ್ರಿ ಅತ್ತೀವಿ, ತಲೆನೋವು ಯಾರಿಗೆ ಕಾಣಿಸಂಗಿಲ್ಲ, ಇವತ್ತು ಮುಂಜಾನೆ ಹಿಡಿದು ಇಷ್ಟು ಹಲ್ಲು ಹೊಡ್ಯಾಕತ್ತದಲ್ರಿ, ಯಾರಿಗೂ ಕಾಣಿಸಂಗಿಲ್ಲ, ನಾವು ಅನುಭವಿಸಬೇಕದು. ಹಂಗೆ ನಮ್ಮ ನೋವು, ನಮ್ಮ ದುಃಖ, ನಮ್ಮ ಸಂತಸ, ನಮ್ಮ ಹರ್ಷ ಇವೆಲ್ಲವುಗಳನ್ನು ಹೆಂಗೆ ನಾವೇ ಅನುಭವಿಸಬೇಕೋ ಹಂಗೆ ದೇವರು ಅದಾನ ಅನ್ನೋದನ್ನು ನಾವು ಅನುಭವಿಸಬೇಕು ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಬೆಂಗಳೂರಿನೊಳಗೆ ಜರಗನಹಳ್ಳಿ ಶಿವಶಂಕರ್ ಅನ್ನುವಂಥ ಒಬ್ಬರು ವಚನಕಾರರದಾರೆ, ಕವಿತೆಗಳನ್ನು ಬರೀತಾರೆ. ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಅಲ್ಲಿ ಚಾಲಕ ಕಾಣಿಸಲಿಲ್ಲ. ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಅಲ್ಲಿ ಚಾಲಕ ಕಾಣಿಸಲಿಲ್ಲ. ವಿಮಾನದಲ್ಲಿ ಹಾರಿ ಬಂದೆ, ಅಲ್ಲೂ ಅಷ್ಟೇ, ಚಾಲಕ ಕಾಣಿಸಲಿಲ್ಲ. ಇನ್ನು ಜಗದ ಚಾಲಕ ಕಾಣಿಸಲು ಸಾಧ್ಯವೇ? ನೋಡ್ರಿ ಎಷ್ಟು ಚಂದ ಬರೀತಾರೆ. ಹಾಂ, ನೀವು ಎಷ್ಟು ಮಂದಿ ಟ್ರೈನ್ನಾಗ ಹೋಗಿರಿ, ಆದ್ರೆ ಅವ ಡ್ರೈವರ್ ಎಲ್ಲಿರ್ತಾನೋ ಗೊತ್ತಾಗಂಗಿಲ್ಲ, ಹೆಂಗೆ ಚಾಲೋ ಮಾಡ್ತಾನೋ, ಹೆಂಗೆ ಬಂದ್ ಮಾಡ್ತಾನೋ, ಏನು ಗೊತ್ತಾಗಂಗಿಲ್ಲ. ಹಾಂ, ಟ್ರೈನ್ನಾಗ ಹೋಗಿ ಬಂದಿರಿ. ನಾನು ವಿಮಾನದಾಗ ಎರಡು ಸಲ ದುಬೈ, ದೆಹಲಿ, ಅಬುದಾಬಿ ಒಂದು ಎರಡು ಮೂರು ರಾಷ್ಟ್ರಕ್ಕೆ ಹೋಗಿ ಬಂದೀನಿ. ಅವ ಚಾಲಕ ಎಲ್ಲಿರ್ತಾನೋ ಕಾಣಿಸಂಗೆ ಇಲ್ಲ, ಎಲ್ಲಿರ್ತಾನೋ ಏನೋ, ನಾವು ಹೋಗೋಣ ಕುಂಡ್ರದು ಹೋಗಿಬಿಡ್ತದ, ಅದು ಟ್ರೈನು ಹೋಗ್ತದೆ. ಅದಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಚಾಲಕ ಕಾಣಿಸಲಿಲ್ಲ. ವಿಮಾನದಲ್ಲಿ ಹಾರಿ ಬಂದೆ, ಅಲ್ಲೂ ಅಷ್ಟೇ, ಚಾಲಕ ಕಾಣಿಸಲಿಲ್ಲ. ಇನ್ನು ಜಗದ ಚಾಲಕ ಕಾಣಿಸಲು ಸಾಧ್ಯವೇ? ಅದಕ್ಕೆ ಟ್ರೈನ್ನಾಗ ಏ ಡ್ರೈವರ್ ಇಲ್ಲಿ ಬಿಡ್ರಿ ಅಂದರೆ, ಡ್ರೈವರ್ ಇರಲಾರ್ದೆ, ಚಾಲಕ ಇರಲಾರ್ದೆ ಯಾವ ವಾಹನಗಳೂ ಚಲಿಸಂಗಿಲ್ಲ. ಅದಕ್ಕೆ ವಿಮಾನ ಮ್ಯಾಲೆ ಹಾರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿನೂ ಡ್ರೈವರ್ ಇರ್ತಾನೆ, ಈ ಜಗದ ಚಾಲಕನೂ ಅದಾನ. ಅದಕ್ಕೆ ಅವ ಎಲ್ಲದಾನ, ಹೆಂಗದಾನ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಕ್ಕ ಮಹಾದೇವಿ ಎಲ್ಲ ಶರಣೆಯರಲ್ಲಿ ಅತ್ಯಂತ ವೀರ ವಿರಾಗಿಣಿಯಾಗಿ, ಜ್ಞಾನದ ಪ್ರಭೆಯಾಗಿ, ಅತ್ಯಂತ ನಿರ್ಮಲ ಬದುಕನ್ನು ಸಾಗಿಸಿದಂಥ ನಿರ್ಮೋಹಿ ವಿರಾಗಿ
ಅಕ್ಕ ಯಕ್ಷನು ಬರೀತಾರ ನೋಡ್ರಿ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ಎರದವರಾರಯ್ಯ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ಎರದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ಎರದವರಾರಯ್ಯ. ಬಿತ್ತತೀವಿ ಬೆಳಿತೀವಿ, ಕೆಲವೊಂದು ಹಣ್ಣೊಳಗ ಬರೇ ಹುಳಿ ಇರ್ತದ, ಕೆಲವೊಂದು ಹಣ್ಣಿನಾಗ ರುಚಿ ಇರ್ತದ. ಆ ರುಚಿ ನೀರು ಎರೆದೇವೇನ್ರಿ ನಾವು? ಸುಮ್ಮ ನೀರು ಎರೆದೀವಿ. ಮೋಸಂಬಿ ಕಿತ್ತಲೆ ಮಾವಿನ ಹಣ್ಣ ಅದಕ್ಕೆ ಹುಳಿ ನೀರ ಎರೆದವರಾರು. ನಿಂಬೆ ಈ ಎಲ್ಲ ಹಣ್ಣುಗಳಲ್ಲಿ ಹುಳಿ ಇರ್ತದ. ಇನ್ನು ಕಬ್ಬ ಹಲಸಿನ ಹಣ್ಣ ಹಣ್ಣುಗಳಲ್ಲಿ ರುಚಿಯನ್ನು ತುಂಬಿದವರು ನಾವು ಅಲ್ಲ ನೀವು ಅಲ್ಲ. ಬೇರೆ ಬೇರೆ ನೀರು ಎರೆಯಂಗಿಲ್ಲ, ಆ ಹಣ್ಣುಗಳಲ್ಲಿ ಸಿಹಿಯನ್ನು ಹುಳಿಯನ್ನು ತುಂಬಿ ನಾನಾ ಥರದ ಹಣ್ಣುಗಳನ್ನು ಕೊಟ್ಟವನು ಭಗವಂತ. ಇದು ಭಗವಂತನ ಮಾಯೆ ಅನ್ನುವಂಥ ಸತ್ಯ ನಮಗೆ ಗೊತ್ತಿರಬೇಕು. ಇವೆಲ್ಲ ಭಗವಂತನ ಲೀಲೆ, ಭಗವಂತನ ಮಾಯೆ. ಆ ಮೇಲೆ ಬೆಳಗುವಂಥ ಸೂರ್ಯ, ಹುಣ್ಣಿಮೆಯ ದಿನ ಬೆಳಕು ಕೊಡುವ ಚಂದ್ರ, ನಾನಾ ಅನಂತ ಲೆಕ್ಕಕ್ಕೆ ಬಾರಲಾರದಂಥ ನಕ್ಷತ್ರಗಳು, ನಾನಾ ಥರದ ಹೂವು, ಇವೆಲ್ಲ ಭಗವಂತ ಕೊಟ್ಟದ್ದು, ಭಗವಂತ ಕೊಟ್ಟದ್ದು. ಆ ನಾವು ಭಾಳ ಕಷ್ಟಪಡ್ತೀವಿ ರೀ ದೇವ್ರನ್ನ ನೋಡಾಕ. ದೇವ್ರೆಲ್ಲದಾನ ದೇವ್ರೆಲ್ಲದಾನ ಅಂತ ಭಾಳ ವಿಚಾರ ಮಾಡ್ತೀವಿ. ನಮ್ಮ ಸಿದ್ದೇಶ್ವರಪ್ಪರು ಭಾರಿ ಸರಳ ಹೇಳಿಬಿಡ್ತಾರ, ಭಯಂಕರ ಸರಳ, ಭಾಳ ಚಂದ ಎರಡ ಮಾತನ್ನ ಹೇಳ್ತಾರ. ಏನಿಲ್ಲ, ಭಗವಂತನ ನೋಡಬೇಕಾದ್ರೆ ಸ್ವಲ್ಪ ಕಣ್ಣ ತೆಗಿರಿ, ಒಂದು ಹೂವಿನ ಪಕಳೆಯೊಳಗ ಮಾಧುರ್ಯದ, ಆ ಮಾಧುರ್ಯದೊಳಗ ಭಗವಂತ ಅದಾನ. ಏನು ದೇವರನ್ನು ಕಾಣಬೇಕಾದ್ರೆ ದಾಡಿ ಗಡ್ಡ ಬಿಟ್ಟು ಬೆಟ್ಟ ಗುಡ್ಡ ಏರಿ ತಪಸ್ಸು ಮಾಡಬೇಕಾಗಿಲ್ಲ, ಏನು ಕಣ್ಣ ತೆಗೆದು ನೋಡಬೇಕಷ್ಟೇ. ಮುಂಜಾನೆ ಎದ್ದ ಕೂಡಲೇ ಏನು ಸೂರ್ಯನ ಕಿರಣ ಮೈ ಮ್ಯಾಲೆ ಬೀಳ್ತವ ಅದು ನಾನೇ ಅಂತಾನ ಭಗವಂತ. ಏನು ಹುಣ್ಣಿಮೆಯ ದಿವಸ ಚಂದ್ರನ ಬೆಳದಿಂಗಳ ತಂಪು ಅನುಭವಿಸ್ತೇವಿ ಅದು ನಾನೇ ಅಂತಾನ ಭಗವಂತ ಅಂತ ನಮ್ಮ ಅಪ್ಪರು ಭಾಳ ಚಂದ ಹೇಳ್ತಿರ್ತಾರೆ. ಎಷ್ಟು ಕಲ್ತವ್ರಿಗೆ ಗೊತ್ತಿಲ್ಲ, ಬಿ ಎ ಎಮ್ ಎ ಮಾಡಿ ಎಂ ಕಾಮ್ ಮಾಡಿ ಪಿ ಎಚ್ ಡಿ ಮಾಡಿ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯೊಳಗೆ ಲೆಕ್ಚರರ್ ಇದ್ದವ್ರಿಗೆ ಗೊತ್ತಿಲ್ಲ, ಏನೂ ಕಲಿಯಲಾರದ ಒಬ್ಬ ಹಳ್ಳಿ ಹೆಣಮಗಳಿಗೆ ಭಗವಂತ ಎಲ್ಲದ ಅನ್ನತ್ತೇಳಿ ಹೆಣಮಗಳಿಗೆ ಗೊತ್ತದ, ಒಬ್ಬ ತಾಯಂದಿರಿಗೆ ಗೊತ್ತದ.